ಆದಿಶಕ್ತಿಯನ್ನು ನಾವು ಎಷ್ಟು ರೀತಿಯಲ್ಲಿ ಈಗ ಈಗ ಯುಗ ಯುಗಾಂತರಗಳಿಂದ ತ್ರೇತಾಯುಗ ಕೃತಿಯುಗ ಮೊದಲು ಕೃತಿಯುಗ ಸತ್ಯಯುಗ ಕೃತಿಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಯುಗ ಯುಗಾಂತರಗಳಿಂದ ಅವರನ್ನು ಪೂಜೆ ಧ್ಯಾನ ಸಂಕಲ್ಪಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಜನ. ಕೆಲವು ವಿಚಾರಗಳಲ್ಲಿ ಏನಂದರೆ ಎಲ್ಲ ಯುಗಗಳಲ್ಲಿ ನಾವು ಸಂಕಲ್ಪ ಮಾಡಿ ಏನಾದರೂ ಒಂದು ಬಲವಾದಂಥ ಕಾರ್ಯಕ್ರಮ ಮಾಡಿ ಪೂಜೆ ಹವನ ಹೋಮ ಮಾಡಿದರೆ ಪ್ರತ್ಯಕ್ಷವಾಗ್ತಾ ಇದ್ದರಂತಕ್ಕಂಥ ವಿಚಾರಗಳು ಉಲ್ಲೇಖ ಇದ್ದಾವೆ. ಓಕೆ, ಅವಾಗೆಲ್ಲ ಕೃಷ್ಣ ಪ್ರತ್ಯಕ್ಷವಾದ, ರಾಮ ಪ್ರತ್ಯಕ್ಷವಾದ, ಇನ್ನೊಬ್ಬರು ಆದರೂ ಮತ್ತೊಬ್ಬರು ಆದರೂ ಅಂತ ವಿಚಾರಗಳು ಬೇಕಾದಷ್ಟು ಇದ್ದಾವೆ. ಈಗ ಕಲಿಯುಗದಲ್ಲಿ ಇಲ್ಲ, ಇಲ್ಲ ಆಗ್ತಾ ಇಲ್ಲ, ಆಗಿ ಇಲ್ಲ, ಆಗಲೇ ಇಲ್ಲ, ಯಾರಿಗೂ ಆಗಿಲ್ಲ. ಈಗ ಒಂದು ಯಕ್ಷಿಣಿಯನ್ನು ಕರ್ಣಯಕ್ಷಿಣಿ ಅಂತ ಒಂದು ಇದೆ. ಈಗ ನೀವು ಪಾಪ ಅದು ಆ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ವಿಷಯ ಗೊತ್ತಿರಲ್ಲ, ಹೇಳಿ ಸರ್. ಆ ವಿದ್ಯೆ ಗೊತ್ತಿರಲ್ಲ, ಆ ವಿದ್ಯೆ ಗೊತ್ತಿರಲ್ಲ ನಿಮಗೆ, ಆ ವಿದ್ಯೆ ನಿಮಗೆ ಗೊತ್ತಿಲ್ಲ ಪಾಪ. ಇಲ್ಲ, ಕರ್ಣಯಕ್ಷಿಣಿಗಳದ್ದು ವಿಚಾರ ನಿಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನಾನು ಪ್ರಶ್ನೆ ಕೇಳಕ್ಕೆ ನಿಮ್ಗೇನು ಗೊತ್ತು ಪಾಪ, ಆ ವಿದ್ಯೆ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಹಾಗೆ ಶ್ವೇತ ಅರ್ಕ ಕರ್ಣ ಗಣಪತಿ ಅಂತ ಒಂದೈತೆ ಪ್ರಯೋಗ. ಶ್ವೇತ ಅರ್ಕ ಕರ್ಣ ಗಣಪತಿ ಅಂತ ಒಂದಿದೆ. ಓಕೆ, ಅಂದರೆ ಯಕ್ಷಿಣಿಗಳಲ್ಲಿ, ಯಕ್ಷಿಣಿ ದೇವತೆಗಳಲ್ಲಿ, ಮಾಂತ್ರಿಕದಲ್ಲಿ ನೂರಾರು ಯಕ್ಷಿಣಿ ದೇವತೆಗಳ ಬಗ್ಗೆ ಉಲ್ಲೇಖಗಳಿದ್ದಾವೆ, ಮಹನೀಯರು ಬರೆದಿದ್ದಂಥ ಗ್ರಂಥಗಳಿದ್ದಾವೆ. ಓಕೆ, ಇದು ನಾವೇ ಇದನ್ನು ಸಂಕಲ್ಪ ಮಾಡಿ ಹೇಳ್ತಕ್ಕಂಥ ವಿಚಾರಗಳಲ್ಲ, ನಮ್ಮಲ್ಲಿ ಆಧಾರಗಳು ಇದ್ದಾವೆ, ಆತರಿಸಿದ್ದಾರೆ, ಮಹನೀಯರು ಬರೆದಿರ್ತಕ್ಕಂಥ ತಾಳೆಗರಿಗಳಿದ್ದಾವೆ, ಇಂಥವೆಲ್ಲ ಇದ್ದಾವೆ ನಮ್ಮಲ್ಲಿ. ವಿಚಾರ ಏನಪ್ಪ ಅಂದರೆ, ಇಲ್ಲಿ ನಾನು ಪಾಯಿಂಟ್ ಏನು ಕೊಟ್ಟೆ ನಿಮಗೀಗ, ಶ್ವೇತ ಅರ್ಕ ಕರ್ಣ ಗಣಪತಿ ಏನಿದ್ರ ವಿಚಾರ, ಭೂತವೈದ್ಯಕ್ಕೆ ಸಂಬಂಧಪಟ್ಟಂಗೆ. ಓಕೆ ಅಲ್ವಾ, ಇದೆಲ್ಲ ಭೂತವೈದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿವೆ, ಬೇರೆ ಏನೇನೋ ಇಲ್ಲ. ಶ್ವೇತ ಅಂದರೆ ಬಿಳಿದು, ಹೌದು. ಅರ್ಕ ಅಂದರೆ ಬಿಳಿ ಎಕ್ಕೆ ಗಿಡ, ಶ್ವೇತ ಅಂದರೆ ಬಿಳಿದು, ಅರ್ಕ ಅಂದರೆ ಬಿಳಿ ಗಣಪ ಎಕ್ಕೆ ಗಿಡ ಗಿಡ ಎಕ್ಕೆ ಗಿಡ. ಕರ್ಣ ಗಣಪತಿ ಅಂತ ಈ ವಿಧಾನ ಇದಕ್ಕೆ ಟೈಟ್ಲು. ಓಕೆ, ಹೆಡ್ಲೈನ್. ಈ ಬಿಳಿ ಎಕ್ಕೆ ಗಿಡಕ್ಕೆ 100 ವರ್ಷ ಆಗಿರಬೇಕು. 100 ವರ್ಷದ ಗಿಡ ಅದು, 100 ವರ್ಷದ ಮೇಲೇನೆ ಆಗಿರಬೇಕು ಗಿಡ. ಓಕೆ, ಆ ಗಿಡ ನಿರ್ಜನವಾದಂಥ ಪ್ರದೇಶಗಳಲ್ಲಿ ಇರಬೇಕು, ಕಾಡಲ್ಲಿರಬೇಕು. ಇದು ಒರಿಜಿನಲ್ ಪಾಯಿಂಟ್ ವಿಚಾರ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ, ಒರಿಜಿನಲ್ ಹೇಳ್ತಾ ಇರೋದು. ಯಾಕೆಂದರೆ ಯಾವಾಗಲೂ ನಾನು ಏನಾದರೂ ಒಂದು ಹೇಳಿ 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 ಅಂತೀರಿ ನೀವು, ರೆಮಿಡಿಗಳು ಈ ಕೆಲವು ಹೇಳೋಕ್ಕೆ ಆಗದಂಥ ವಿಚಾರಗಳಿವು ಅಂತ. ಇವತ್ತು ಭೂತ ಪ್ರೇತ ಮೋಹಿನಿ ಕಾಟ ಅಂತ ಹೇಳ್ತಾ ಇದ್ದಾರೆ, ಅಂಥ ಗಿಡಕ್ಕೆ ಇವ್ರು ಹೋಗಿ ಬರೀ 5-5 ಪ್ರದಕ್ಷಿಣೆ ಹಾಕಿ ಬಂದರೆ ಸಾಕು, ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತೈತೆ. ಅಷ್ಟು ಪವರ್ ಉಂಟು ಆ ಗಿಡಕ್ಕೆ. ಇದು ಒಂದು ಪಕ್ಕ ನಿಮಗೆ ಪರಿಹಾರ, ಒಳ್ಳೆ ರೆಮಿಡಿ ಸರ್ ಇದು, ಎಲ್ಲ ರೀತಿಯಾದಂಥ ಪ್ರಾಬ್ಲಮ್. ಯಾಕಂದರೆ ಅದರಲ್ಲಿ ಗಣಪತಿಗೆ ಸಂಬಂಧಪಟ್ಟಂಥ ಒಂದು ವಿಧಾನ ಇದೆ, ಗಣಪತಿನೇ ಅಂತ ಪೂಜೆ ಮಾಡೋದು ಆ ಆ ಗಿಡಕ್ಕೆ. ಮಹಾನುಭಾವ ಗಣಪತಿನೇ ಅದು. ಈ ವನಚರದಲ್ಲಿ ಈ ಗಿಡಮೂಲಿಕೆಗಳಲ್ಲಿ ಆ ಅಪ್ಪನನ್ನು ಇದಕ್ಕೆ ಹೋಲಿಸಿದ್ದಾರೆ ಮಹನೀರು. ಎಕ್ಕದ ಗಿಡ ಯಾರು? ಶಿವನು. ಆ ಭೂತರಾಜ, ಆ ಮಹಾನುಭಾವನು, ಸದಾಶಿವನು ಹೊಲಿಸಿರ್ತಕ್ಕಂಥ ವಿಚಾರಗಳಿವೆ. ಧನವಂತರಿಗೆ ಆ ಆಧಾರವನ್ನು ಕೊಟ್ಟು, ಆ ಅಧಿಕಾರವನ್ನು ಕೊಟ್ಟು ಆತನ ಕೈಯಲ್ಲಿ ಅದಕ್ಕೆ ನಾಮಕರಣ ಮಾಡಿಸಿರ್ತಕ್ಕಂಥ ವಿಚಾರಗಳಿವೆ. ಸುಮ್ಮ ಸುಮ್ಮನೆ ಅದು ಆ ಗಿಡ ಇದು ಈ ಗಿಡ, ಮೆಣಸೇಕಾಯಿ ಕಚ್ಚಿದರೆ ಖಾರ, ಈರುಳ್ಳಿ ಕಚ್ಚಿದರೆ ಖಾರ, ಬೆಳ್ಳುಳ್ಳಿ ಕಚ್ಚಿದರೆ ಇನ್ನೊಂದು, ಉಪ್ಪು ತಿಂದರೆ ಇದೆಲ್ಲ ನಾವು ಮಾಡಿದ್ದಲ್ಲ ಇದು, ಕರೆಕ್ಟ್, ಎಲ್ಲ ಅವರೇ ಮಾಡಿದ್ದು. ಇಲ್ಲಿ ಯಾರನ್ನು ನಾನು ಮಾಡಿದ ಹುಣಸೇಕಾಯಿ ಅಂತ ಬಂದರೆ ಮಾತಾಡ್ಬೋದು, ಇಲ್ಲ ನಾನು ಹೇಳಿದ್ದು ನೀವು ಹುಣಸೆ ಹಣ್ಣು ಹಾಕಿದ್ರೆ ಗೊಜ್ಜಾಗುತ್ತೆ ಅಂತ ಯಾರನ್ನು ಹೇಳಿದರೆ ನಾವು ಮಾತಾಡ್ಬೋದು ಅವ್ರನ್ನ. ಎಲ್ಲ ಮಾಡಿದ್ದೆ ಮೊದಲೇ, ಅರ್ಥ ಆಯ್ತಾ? ಆ ರೀತಿಯಾಗಿ ಅಂಥ ಗಿಡವನ್ನು ಸಾಧಕನು, ಅಂಥ ಗಿಡವನ್ನು ಸಾಧಕನು ಕಂಡಿಡ್ದು, ಓಕೆ ಎಲ್ಲಿದೆ ಈ ಗಿಡ ಅಂಥೇಳಿ, ಆ ಗಿಡಕ್ಕೆ 48 ದಿನಗಳು ಒಂದು ವ್ರತ. ಏನು ವ್ರತ? ಆ ಗಿಡದ ಸುತ್ತಲೂ ಶುದ್ಧಿ ಮಾಡಿ, ಆ ಬುಡಕ್ಕೆ ಪಾತಿ ಮಾಡಿ, ಓಕೆ
ಪ್ರತಿ ದಿವಸ ಪ್ರಾರ್ಥ ಕಾಲಕ್ಕೆ ಹೋಗಿ ಒಂದು ಚಂಬೋ ಒಂದು ತಂಬಿಗೆನೋ ಒಂದು ಬಿಂದಿಗೆನೋ ನೀರು ಹಾಕಿ ವಿಭೂತಿ ಧಾರಣೆ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಅದಕ್ಕೆ ಮೊಸರನ್ನವನ್ನು ಇಟ್ಟು ನೈವೇದ್ಯ ಮಾಡಿ 5, 11, 21, 108 ಅವನಿಗೆ ಸಮಯ ಇದ್ದಷ್ಟು ಪ್ರದಕ್ಷಿಣೆ ಮಾಡಿ ನಾನು ನಿನ್ನಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀನಿ, ನನಗೆ ನಿನ್ನಿಂದ ಭೂತ ಭವಿಷ್ಯತ್ ವರ್ತಮಾನಗಳ ಕಾಲಗಳನ್ನು ತಿಳ್ಕೊಳ್ಳೋಂಥ ಚೈತನ್ಯ ಬೇಕು ಅಂಥೇಳಿ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಓಕೆ, ಯಾರು ಸಾಧಕನು ಸಾಧನೆ ಮಾಡೋಕ್ಕೆ ವೈದ್ಯನು ಭೂತ ವೈದ್ಯನು ಅಂದರೆ ಇದು ಫಸ್ಟ್ ಸ್ಟೆಪ್ ಅನ್ಬೋದ? ಏನೇನೋ ಅನ್ಕೊಳ್ಳಿ, ನೀವು ಸಾಧನೆಗೆ ಕಲಿಯ ಏನು ಬೇಕೋ ಅನ್ಕೊಳ್ಳಿ ಮಾಡಬೇಕು. ಅಂಥವನು ಸ್ಟಾರ್ಟ್ ಮಾಡಬೇಕಾದ ಮಾಡಿ 48 ದಿನಗಳು ಆದಮೇಲೆ ಒಂದು ದಿವಸ ಅದಕ್ಕೆ ಕೆಲವು ನಕ್ಷತ್ರಗಳು ಕೆಲವು ದಿನಗಳು ಕೆಲವು ವಾರಗಳಿದ್ದಾವೆ ಅದನ್ನು ಕೊಯಿನ್ಸೈಡ್ ಮಾಡಿ ಸಂಗ್ರಹಿಸಿ ಓಕೆ ಒಂದು ದಿವಸ ನಾಳೆ ಬೆಳಗ್ಗೆ ಆ ಸಂಕಲ್ಪ ಆ ಸಮಯ ಇದ್ದಂತೆ ಇವತ್ತು ಸಂಜೆ ಕಾಲ ಹೋಗಿ ಆ ಗಿಡದ ಹತ್ರ ಶುದ್ಧಿ ಮಾಡಿ ಎಲ್ಲ ಏನೇನು ಬೇಕೋ ಎಲ್ಲ ಮಾಡಿ ಪುರೋಹಿತರನ್ನು ಕರ್ಕೊಂಡೋಗಿ ಅದಕ್ಕೆ ಪುಣ್ಯಾಹ ಮಾಡಿಸ್ಬೇಕು. ಓಕೆ ಓಕೆ. ಆ ಗಿಡಕ್ಕೆ ಈಗ ನಾವು ಬೇವಿನ ಮರಕ್ಕೆ ರಾಗಿ ಮರಕ್ಕೆ ಮತ್ತು ನಮ್ಮ ಬಿಲ್ಪತ್ರೆ ಮರಕ್ಕೆ ಮದುವೆ ಮಾಡಿಸ್ತೀವಿ. ಕರೆಕ್ಟ್. ಈಗ ಸುಮಾರು ದೋಷಿಗಳಿಗೆ ಎಕ್ಕದ ಗಿಡಕ್ಕೂ ಮದುವೆ ಮಾಡಿಸಿದ್ದು ಇದು ನಾವು ಇದು ಬಿಲ್ಪತ್ರೆ ಮರಕ್ಕೆ ನಾವು ಮದುವೆ ಮಾಡಿದ್ರೇ ಅದೇನೇ ಪವಿತ್ರ ಶಿವನಿಗೆ ಅಂತೇಳಿ. ಹೌದು. ಹಾಂ, ಅದಕ್ಕೆಲ್ಲ ಮಾಡಬೇಕಲ್ಲ. ಓಕೆ. ಆ ರೀತಿಯಾಗಿ ಇದಕ್ಕೆ ಪುಣ್ಯಾಹ ಮಾಡಿಸ್ಬೇಕು, ದೋಷ ನಿವಾರಣೆ ಮಾಡಬೇಕು. ಓಕೆ ಓಕೆ. ಓಂ ಪ್ರಾಣಾಯ ಶಿವಂ ಪ್ರಾಣಾಯ ಸ್ವಾಹ ಅಂತ ಅನ್ನೋ ಮಂತ್ರವನ್ನು ಸಹಸ್ರ ಸಾರಿ ಕೊಡಬೇಕು. ಅದಕ್ಕೆ ಪುರೋಹಿತರು ಪಾಡೋರು ಕೆಲಸ ಮಾಡ್ತಾ ಇರ್ತಾರೆ, ಹೋಮ ಮಾಡ್ತಾ ಇರ್ತಾನೆ, ಗಣಹೋಮ ಗಣಪತಿ ಹೋಮ ಮಾಡ್ತಾ ಇರ್ತಾನಲ್ಲಿ ಪುರೋಹಿತನು ಗಣಪತಿ ಹೋಮ ಮಾಡ್ತಾ ಇರ್ತಾನೆ, ಗಣಹೋಮ ಪುರೋಹಿತನ ಕೈಲಿ ಗಣಹೋಮ ಮಾಡಿಸ್ಬೇಕು. ಅದಕ್ಕೆ ಓಕೆ, ಅವರು ಗಣಹೋಮ ಮಾಡ್ತಾ ಇದ್ದಾಗ ನೀವು ಸೈಲೆಂಟಾಗಿ ಕೂತ್ಕೊಂಡು ಪ್ರಾಣವನ್ನು ಕೊಡಬೇಕು ಅದಕ್ಕೆ. ಯಾರೋ ಮಾಂತ್ರಿಕನು ಸಾಧಕನು ಭೂತವೈದ್ಯನು ಓಂ ಪ್ರಾಣಾಯ ಶಿವಂ ಪ್ರಾಣಾಯ ಸ್ವಾಹ. ಓಕೆ. ಪ್ರತಿ ಸಾರಿನೂ ಬುಡಕ್ಕೆ ತರ್ಪಣ ಕೊಡೋದು, ಬಿಡಬೇಕು ನೀರನ್ನು. ಆಗ ಅದಕ್ಕೆ ಒಂದು ಚೈತನ್ಯ ತುಂಬಿಕೊಳ್ತೈತೆ ಮರಕ್ಕೆ. ತುಂಬಿಕೊಂಡಾಗ ಒಂದು ಅರಿಶಿನ ದಾರವನ್ನು ಕಂಕಣ ದಾರ ಮಾಡಿ ಈಗ ಹೆಣ್ಣು ಗಂಡಿಗೆಲ್ಲ ಕಂಕಣ ಕಟ್ತೀವಲ್ಲ ನಾವು, ಆ ರೀತಿಯಾಗಿ ಗಣರಾಜ ನಾಳೆ ಬಂದು ನಿನ್ನನ್ನು ನಾನು ನನ್ನ ಮನೆಗೆ ತಗೊಂಡು ಹೋಗ್ತೀನಿ, ನನ್ನ ಸಂಕಲ್ಪವನ್ನು ಈಡೇರಿಸ್ಬೇಕಪ್ಪ, ನನ್ನನ್ನು ಕಾಪಾಡಬೇಕು, ನಿನ್ನ ಫಲಾಫಲಗಳೆಲ್ಲ ನನಗೆ ಕೊಡಬೇಕಪ್ಪ ಅಂತ ಹೇಳಿಬಿಟ್ಟು ಓಂ ನಮೋ ಭಗವತೆ, ಯಾಕೆಂದರೆ ಓಂ ನಮೋ ಭಗವತೆ ಅಂದರೆ ಮೊದಲು ಅವ್ರ ತಾಯಿಗೆ ನಮಸ್ಕಾರ ಮಾಡಬೇಕು ನಾವು. ಆ ಯಪ್ಪನೂ ಮಾಮೂಲಿಯಾಗಿ ಹುಟ್ಟಿದವನಲ್ಲ. ಹೌದು ಹೌದು. ಆ ತಾಯಿದು ಮಾತ್ರ ಸೃಷ್ಟಿ ಅದು ಅಲ್ವಾ. ಓಂ ನಮೋ ಭಗವತೆ ಸಿದ್ಧಿವಿನಾಯಕಾಯ, ನೀನು ಸಿದ್ಧಿಯಾಗಿರ್ತಕ್ಕಂಥವನು. ಓಂ ನಮೋ ಭಗವತೆ ಸಿದ್ಧಿವಿನಾಯಕಾಯ, ನೀನು ಸಿದ್ಧಿ ಪುರುಷ. ಓಕೆ. ಅವ್ರ ತಾಯಿ ಅರಿಶಿನದಿಂದ ಆತನನ್ನು ಮಾಡಿ ಮತ್ತೆ ತಂದೆ ಒಡೆದು ಬೀಸಾಕಿ ಮತ್ತೆ ಪ್ರಾಣವನ್ನು ತಗೊಂಡು ಸಿದ್ಧಿ ಪುರುಷ ಅವನು. ಹೌದು. ಓಂ ನಮೋ ಭಗವತಿ ಅಮ್ಮ ನಿನಗೆ ನಮಸ್ಕಾರ, ಮೊದಲು ಅವ್ರ ಅಮ್ಮನಿಗೆ ನಮಸ್ಕಾರ ಮಾಡ್ಬೇಕು ನಾವು. ಸಿದ್ಧಿವಿನಾಯಕಾಯ ಸರ್ವಕಾರ್ಯಕರ್ತ, ಈ ಜಗತ್ತಲ್ಲಿ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಕಾರ್ಯಗಳಿಗೂ ನೀನೇ ಕರ್ತ. ಸರ್ವ ವಿಘ್ನ ಪ್ರಶಮನಾಯ, ಎಲ್ಲ ಸರ್ವ ವಿಘ್ನಗಳನ್ನು ಇದನ್ನು ಶುದ್ಧಿ ಮಾಡಪ್ಪ, ನೇರ ಮಾಡು ನನಗೆ, ಇಲ್ಲದ ಈ ಉಪಟಳಗಳು ಇಲ್ಲದಂತೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ, ಈ ಗಿಡಕ್ಕೆ, ನಾನು ತಗೊಂಡೋಗಿ ಮಾಡೋ ಕೆಲಸಕ್ಕೆ ಅಂಥೇಳಿ ಸಿದ್ಧಿವಿನಾಯಕಾಯ ಸರ್ವ ಕಾರ್ಯಕರ್ತ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜವಶೀಕರಾಯ, ಅಂದರೆ ಸರ್ವ ಜನ ಗಣ್ಯರು ನನಗೆ ಒಂದು ಮನ್ನಣೆ ಗೌರವ ಕೊಡಂಗೆ ಮಾಡಪ್ಪ, ಸರ್ವ ಜನ ಸರ್ವ ಸ್ತ್ರೀ ಪುರುಷ ವಶೀಕರಾಯ, ಈ ಎಲ್ಲ ಸರ್ವ ಜನಗಳು ಸರ್ವ ಸ್ತ್ರೀಗಳು ಸರ್ವ ಪುರುಷರು ಸಹಿತ ನನಗೆ ಗೌರವ ಕೊಡಂಗೆ ಮಾಡಪ್ಪ. ಓಂ ನಮೋ ಭಗವತೆ ಸಿದ್ಧಿವಿನಾಯಕಾಯ ಸರ್ವ ಕಾರ್ಯಕರ್ತ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜವಶೀಕರಾಯ ಸರ್ವಜನ ಸರ್ವ ಸ್ತ್ರೀ ಪುರುಷ ವಶೀಕರಾಯ ಶ್ರೀ ಹೋಂ ವೌ ಷಟ್ ಅಂತಕ್ಕಂಥ ಮಂತ್ರ ಇದು. ಈ ಮಂತ್ರವನ್ನು ನಾವು ಶತನಾಮಾವಳಿ ರೀತಿಯಲ್ಲಿ 108 ಸಾರಿ ತರ್ಪಣ ಮಾಡಿ ಆ ದಾರವನ್ನು ಒಂದು ಕೊಂಬೆಗೆ ಕಂಕಣ ಕಟ್ಟಿಬಿಟ್ಟು ಬರಬೇಕು. ಆವತ್ತಿನ ಪೂಜೆ ಅಲ್ಲಿಗೆ ಮುಗಿಯುತ್ತೆ. ಓಕೆ ಓಕೆ. ಏನಾಯ್ತಿದು ಮೊದಲು ಈ 100 ವರ್ಷ ಆಗಿರ್ತಕ್ಕಂಥ ಒಂದು ಎಕ್ಕದ ಗಿಡ ಗಿಡವನ್ನು ಕಾಣಬೇಕು. ಅಲ್ಲಿ ಒಂದು ವಿಚಿತ್ರ ನಡೀತಾ ಇರ್ತದೆ, ಅದನ್ನು ಗಮನಿಸ್ಬೇಕು ಇವನು. ಆವಾಗೇ ಗಣಪತಿ ಆವಾಹನೆ ಇದ್ದಾನೇ ಇಲ್ಲ ಅಂತ. ಏನು ಗಿಡ ಸುಮಾರು ದೊಡ್ಡದಾಗಿರ್ತೈತೆ, ಸುತ್ತಲೂ ಬಿದ್ದಂಥ ಹೂವು ಬುಡಕ್ಕೆ ಹೋಗ್ತಾ ಇರ್ತದೆ ಸಾಯಂಕಾಲ. ಅಲ್ಲೇ ನ್ಯಾಚುರಲ್ ಇದು ಬುಡದಲ್ಲಿ ಇರೋ ನಾನು ನೋಡಿದ್ದೀನಿ. ಹೌದಾ?
ಬುಡಕ್ಕೆ ಹೋಗ್ತಾ ಹೂವ ಆಕರ್ಷಣೆ ಅದು. ಹೌದು, ಅರ್ಥ ಆಯ್ತಾ? ಓಕೆ ಓಕೆ. ಸೊ ಈ ರೀತಿ ಅದನ್ನ ನಾವು ಗಮನಿಸಿರ್ಬೇಕು. ಆ ತರದ ಗಿಡ, ಆ ಗಿಡ ಬೇಕು. ಓಕೆ, ಅರ್ಥ ಆಯ್ತಾ? ಬಟ್ 100 ವರ್ಷ ಆಗಿರೋ ಬೇರೆ ಸಿಕ್ಕಿದ್ರು ಅದು ಅದು ಆಗಲ್ಲ. ತುಂಬಾ ಟಫ್ ಐತೆ ಇದು ಸಾಧನೆ ಮಾಡೋದು. ಅದು ವಿಚಾರ. ಆಗ ಈ ಮಂತ್ರವನ್ನು ಕೊಟ್ಟು ಕಂಕಣವನ್ನು ಕಟ್ಟಿ ನಮಸ್ಕಾರವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಬರ್ತೀವಿ ನಾವು. ಬಂದಿದ್ದಾಗೋಯ್ತು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವು ಮಾತ್ರ, ಪುರೋಹಿತ ಇಲ್ಲ, ಇನ್ನೊಬ್ಬನಿಲ್ಲ, ಯಾವನು ಇಲ್ಲ. ಓಕೆ. ರಾತ್ರಿ ನೆನ್ನೆ ಎಲ್ಲ ಪಾತಿ ಮಾಡಿ ಬೇಕಾದಷ್ಟು ನೀರು ಹೊಡೆದಿರ್ತೀವಿ, ಅದಕ್ಕೆ ಮೆತ್ತಗಿರುತ್ತೆ. ಹೌದು. ಪೂರ್ವಕ್ಕಾಗಲಿ ಈಶಾನ್ಯಕ್ಕಾಗಲಿ ಉತ್ತರಕ್ಕಾಗಲಿ 3 ಕಡೆ ಹೋಗಿರ್ತಕ್ಕಂಥ ಬೇರನ್ನು ನೋಡಬೇಕು. ಅಗದು ನಿಧಾನಕ್ಕಾಗದು ನೋಡ್ಕೋಬೇಕು. ನೀನು ಪೂರ್ವಕ್ಕೆ ಹೋಗಿರೋದಾಗ್ಬೋದು, ಉತ್ತರಕ್ಕೆ ಹೋಗಿರೋದಾಗ್ಬೋದು, 2 ಸೆಂಟ್ರ್ ಈಶಾನ್ಯ ಮೂಲೆ ದೇವ ಮೂಲೆಗೆ ಹೋಗಿರೋ ಆದರೂ ಆಗಬಹುದು. ಯಾರಕ್ಕೆ ಯಾಕಾದ್ರೂ ಸಾಧಕರಿದ್ದರೆ, ಯಾರನ್ನು ಸಾಧಕರು ಈ ವಿಡಿಯೋ ನೋಡಿ ಗಮನಿಸಿದರೆ ಅವರಿಗೆ ಚೈತನ್ಯ ಇದ್ದರೆ ಮಾಡ್ಕೊಳ್ಳಿ ಪಾಪ. ಓಕೆ, ಮಾಡ್ಕೊಳ್ಳಿ, ಚೆನ್ನಾಗಿರಲಿ ಅವರು. ಅದಕ್ಕಿನ್ನೂ ಬೇಕಾದ್ರೆ ನನ್ನನ್ನು ಏನಾದರೂ ಕೇಳಿದ್ರೂ ಅವರು ಮರೆತಿರೋಂಥ ವಿಚಾರಗಳನ್ನು ನಾನು ತಿಳಿಸ್ತೀನಿ. ಖಂಡಿತ, ಇದು ಸಾಧಕರಿಗೆ ಹೆಲ್ಪ್ ಆಗುತ್ತೆ. ತುಂಬ ದೊಡ್ಡ ವಿಚಾರ ಇದು. ಯಾಕಂದರೆ ಈ ವಿದ್ಯೆಯನ್ನು ತಿಳ್ಕೊಂಬರ್ಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗಿದೆ ಗುರುವಲ್ಲಿ. ಹೇಳೋರು ಇರಲಿ, 1,000 ರೂಪಾಯಿ ಪೆಟ್ರೋಲ್ಗಳು, ಡೀಸೆಲ್ಗಳು, ಊಟ ತಿಂಡಿ ಸಮಯ ಸಂದರ್ಭ ಎಲ್ಲ ಹೋಗಿದೆ. ವರ್ಷಗಟ್ಟಲೆ ಆಗಿದೆ. ನೀವು ಮಾಡ್ಕೋಬೇಕಾದ ಅಂತ ಗುರುವನ್ನು ಕಂಡು ಈ ವಿಚಾರ ಕೇಳಬೇಕಾದ್ರೇನೆ ನೀನು ಸುಮ್ಮನೆ ಆಗ್ಬಿಡ್ತೈತ? ಎಲ್ಲೂ ಸಿಕ್ಕಲ್ಲ ಈಸಿಯಾಗಿ. ಸುಲಭ ಅಲ್ಲ ಶಿವ, ಅಷ್ಟೊಂದು. ಯಾಕಂದ್ರೆ ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಮಾತಾಡ್ತಾ ಇದ್ದೀನಿ ಇವತ್ತು ನಾನು. ಈ ಬರೀ ಭೂತ ಪ್ರೇತ ಪೀಡೆ ಪಿಚಾಸಿ ಅದು ಇರಲಿ ಒಂದು ಕಡೆ. ಹೌದು, ಅದು ಎಲ್ಲರ ಮೇಲೂ ಇದ್ದಾವೆ. ಅವು ಏನೋ ಒಂದು ಮಾಡಿದ್ರೆ ಹೋಗ್ತವೆ, ಏನೋ ಒಂದು ಮಾಡಿದ್ರೆ ಬರ್ತವೆ. ಕೆಲವ್ರಿಗೆ ವಾಸಿ ಆಗ್ತಾ ಇದೆ, ಕೆಲವ್ರಿಗೆ ಇಲ್ಲ, ಮತ್ತು ಕೆಲವು ದಿನ ಆಗ್ತದೆ, ಕೆಲವು ದಿನ ಹೋಗ್ತದೆ, ಏನೋ ಒಂದು ಬಾಧೆ ಪಡ್ತಾ ಇದ್ದಾರೆ. ಅದು ಬೇರೆ ವಿಚಾರ. ಹೌದು, ಅದು ಬೇರೆ ವಿಚಾರ. ಅದು ಇದು ಸಾಧನೆ. ಸಾಧಕನಿಗೆ ಬೇಕಾದಂಥ ಚೈತನ್ಯಗಳು, ಶಕ್ತಿಗಳು, ಭೂತವೈದ್ಯನು ಅಂದರೆ ಅವನಿಗೆ ಬೇಕಾದಂಥ ಲೈಸೆನ್ಸು ಇದು. ಡ್ರೈವಿಂಗ್ ಲೈಸೆನ್ಸ್ ಥರ. ಹೌದು ಸ್ವಾಮಿ, ಇವಾಗ MBBS ಡಾಕ್ಟರ್ಗೆ ಒಂದು ಡಿಗ್ರಿ ಇರುತ್ತೆ ಆತನ ಕೈಯಲ್ಲಿ. ಕರೆಕ್ಟ್, ಹೌದು ಅಲ್ವಾ? ಇಲ್ಲಾಂದ್ರೆ ಡೈರೆಕ್ಟ್ ಹೋಗಿ ಆ ರೀತಿ ಇವರು ಇದನ್ನೆಲ್ಲ ಪಡ್ಕೋಬೇಕು. ಕೆಲವರು ನನ್ನ ಕೇಳ್ತಾರೆ, ಗುರುಗಳೇ ನಮ್ಗೇನಾದ್ರು ಹೇಳಿ, ನಿಮ್ಮ ಕೃಪೆ ತೋರಿ, ನಿಮ್ಮ ಆಶೀರ್ವಾದ ಮಾಡಿ, ನಮ್ಗೇನಾದ್ರೂ ಸ್ವಲ್ಪ ತಿಳಿಸಿ, ಕಲಿಬಹುದಾ ಅಂತ ಕೇಳ್ತಾರೆ ಪಾಪ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು. ಹೌದೌದೌದೌದು, ಅವ್ರಿಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಇದರಲ್ಲಿ ಇನ್ನೂ ಇದೆ ಕತೆ. ಓಕೆ, ಇದರಲ್ಲಿ ಇನ್ನೂ ಇವಾಗ ಫಸ್ಟೇ ಹೇಳಿದಿನಲ್ಲ, ಆ ಗಿಡಕ್ಕೆ ನಮಸ್ಕಾರ ಮಾಡಿದ್ರೆ ಹೊರಟೋಗ್ತವೆ. ಕರೆಕ್ಟ್, ಸುಮಾರು ಸಮಸ್ಯೆಗಳೇ ಹೋಗ್ತವೆ. ವ್ಯಾಪಾರಸ್ಥರ್ರಿ ಮಾ ಈ ವ್ಯಾಪಾರ ಇನ್ನೂ ಒಂದು ತಗೊಳ್ರಿ, ಇನ್ನೂ ಒಂದು ಕೊಡ್ತೀನಿ ಇದಕ್ಕೆ ರೆಮಿಡಿ. ಏನೇ ವ್ಯಾಪಾರ ಮಾಡೋನಾಗ್ಬೋದು, ಎನಿ ವ್ಯಾಪಾರ. ಬೆಳಗ್ಗೆ ಸ್ನಾನ ಸಂಜಾವಂದನೆ ಮಾಡಿಕೊಂಡು ಆ ಗಿಡಕ್ಕೆ ಒಂದು ತಂಬಿಗೆ ನೀರು ಹಾಕಿ, ಊದುಬತ್ತಿ ಹಚ್ಚಿ, 5 ಪ್ರದಕ್ಷಿಣೆ ಹಾಕಿ, 5 ಹೂವು ಕಿತ್ಕೊಂಡ್ಬಂದು ಗಲ್ಲಾನಲ್ಲಿ ಇಟ್ಕೊಳ್ಳಿ, ಅವತ್ತಿನ ವ್ಯಾಪಾರ ಆಗುತ್ತೆ. ಸಿಂಪಲ್ ರೆಮಿಡಿ, ಪಕ್ಕಾ. ಮಾಂತ್ರಿಕನೂ ಬೇಕಾಗಿಲ್ಲ, ಅವ್ರ ಅಪ್ಪನೂ ಬೇಕಾಗಿಲ್ಲ. ಹೌದಾ? ಮಾಡ್ಕೊಳ್ಳಿ ವ್ಯಾಪಾರಸ್ಥರು. ಸುಮಾರು ಜನ. ಅವ್ನು ಎಂಥ ದೊಡ್ಡ ಅಂಗಡಿಯನ್ನಾಗಿರ್ಬೋದು ಅವನು, ಅವನು ಏನೇ ಅಂಗಡಿ ಇರಲಿ, ಅವನು ಏನೇ ಒಂದು ಬಿಸ್ನೆಸ್ ಇರಲಿ, ಓಕೆ, ಬೆಳಗ್ಗೆ ಹೋಗಬೇಕು, ಪ್ರಾರ್ಥನಾ ಕಾಲಕ್ಕೆ ಹೋಗ್ಬಿಟ್ಟು ಸ್ನಾನ ಸಂಜಾವಂದನ ಮುಗಿಸ್ಕೊಂಡು ಓಡೋಗಿ ಆ ಬುಡಕ್ಕೆ ನೀರು ಹಾಕಿ, ಉದ್ಬತ್ತಿ ಒಂದು ಹಚ್ಚಿ, ನಮಸ್ಕಾರ ಮಾಡಿ, 5 ಪ್ರದಕ್ಷಿಣೆ ಹಾಕಿ, 5 ಹೂವು ಕಿತ್ಕೊಂಡ್ಬಂದು ಅವ್ನು ಗಲ್ಲಲ್ಲಿ ಇಟ್ಕೊಳ್ಳಿ. ಇಲ್ಲ, ಅಂಗಡಿಯಿಂದ ಊರಿಂದ ಹೋಗೋ ವ್ಯಾಪಾರಸ್ಥನ ಜೋಬಲ್ಲಿ ಇಟ್ಕೊಳ್ಳಿ, ಆಗುತ್ತೆ. ಆವತ್ತಿನ ವ್ಯಾಪಾರದ ಚಟುವಟಿಕೆನೇ ಬೇರೆ, ಚೈತನ್ಯನೇ ಬೇರೆ. ಇಲ್ಲ ಖಂಡಿತ, ಇದು ದಿವಸ 100 ಆಗೋನು, 500 ಮಾಡ್ಕೊಂಬಂದಿಲ್ಲ ಅಂದರೆ ನನ್ನ ಕೇಳಿ. ಸೂಪರ್. ಸಣ್ಣ ಸಣ್ಣ ವ್ಯಾಪಾರಸ್ಥರು, ಸಣ್ಣ ಅಂಗಡಿಗಳವರು, ಸಣ್ಣ ಒಂದು ಬ್ಯೂಟಿ ಪಾರ್ಲರ್ ಹೆಣ್ಣುಮಕ್ಕಳು, ಕೆಲವರು ಎಲ್ಲ ಮಾಡ್ಕೊಳ್ಳಿ. ಇದು ಇದು 3 ರೆಮಿಡಿ ಹೇಳಿದ್ದೀನಿ ಇದರಲ್ಲಿ. ಹೌದು, ಇಲ್ಲ ನೀವು ಹೇಳಿ ಸತ್ಯ ಇದೆ ಸರ್. ಸುಮಾರು ಸರಿ ಸಣ್ಣ ಪುಟ್ಟ ಸೈಕಲ್ಗಳಲ್ಲಿ ಬರೋ ತರಕಾರಿ ಏನಾದರೂ ಮಾರೋರು ಕೂಡ ಎಕ್ಕದ ಹೂಗಳು ಇಟ್ಕೊಂಡು ಬಂದಿರೋ. ಎಕ್ಕದ ಹೂಗಳು ಇಟ್ಟು ಅವ್ರು ಇಷ್ಟ ಬಂದಾಗ ಅವರೆಲ್ಲ ಏನು ಮಾಡ್ದಿರಾ, ದಾರಿಯಲ್ಲಿ ಬರೋದು ಕಿತ್ಕೊಂಬರೋದು ಅವರು. ಈ ರೀತಿ ಮಾಡಿದ್ರೆ ಅದು ರಿಸಲ್ಟ್. ಇದು ರಿಸಲ್ಟೇ ಬೇರೆ ಇದು. ಸೊ ಅದು ಬಂದು ರಿಸಲ್ಟ್ ಇಲ್ಲ, ಇದು ರಿಸಲ್ಟ್ ಬೇರೆ ಸ್ವಾಮಿ. ಅದರಲ್ಲಿ ಇನ್ನೂ ಒಂದಿದೆ ವಿಚಾರ ನಾನು ತಿಳಿಸ್ತೀನಿ. ಅದರಲ್ಲಿ ಇನ್ನೊಂದಿದೆ ವಿಚಾರ. ಓಕೆ, ಇದರಲ್ಲಿ ಒಂದು 10 ಕೊಡ್ತೀನಿ ನಾನು ಪರಿಹಾರಗಳು. 10 ನನಗೆ 100 ಗೊತ್ತಿದೆ ಇದರಲ್ಲಿ ಪರಿಹಾರ, ಒಂದಲ್ಲ 100. ಓಕೆ, ಆದರೆ ಆವಾಗ ಬೆಳಗ್ಗೆ ಹೋಗಿ ಇದನ್ನು ಒಳ್ಳೆ ಅರಿತವಾದಂಥ ಮಚ್ಚು ತಗೊಂಡೋಗಿರಬೇಕು, ಇಲ್ಲ ಕೊಳ್ಳಿ ತಗೊಂಡೋಗಿರಬೇಕು. ಅಲ್ಲಿ ಕರೆಕ್ಟಾಗಿ ಭೂಮಿಯಿಂದ ಹಿಂಗಡ್ಸ್ಕೋಬೇಕು, ಡಿವೈಡ್. ಭೂಮಿಗೂ ಬೇರೆಗೂ ಡಿವೈಡ್ ಮಾಡಿ ನಮಗೆ ದೇವ ಮೂಲೆದಾಗ್ಬೋದು, ಪೂರ್ವದಾಗ್ಬೋದು, ಉತ್ತರ, ಒಂದೇ ರಿಸಲ್ಟ್ ಅದು 3. ಓಕೆ, ಯಾವುದೋ ಒಂದು ತೊಗೊಬೇಕಷ್ಟೇ. ಒಂದೇ ಏಟ್ಗೆ ಹಾಕಬೇಕು, ಕಟ್ ಮಾಡ್ಕೋಬೇಕು. ಅಲ್ಲೂ ಕೂಡ 2-3 ಏಟ್ ಹಾಕಂಗೆ? ಇಲ್ಲ ಇಲ್ಲ, ಒಂದೇ ಏಟ್ಗೆ ಕಟ್ ಮಾಡಬೇಕು. ಓಹೋ,